ಅವಳು ಹೀಗೆ ಮಾಡಿದ್ದಕ್ಕೆ ಕಾರಣ ಇದೆ. ಅವಳು ಹೇಳೋದನ್ನ ಕೋಪಿಸ್ಕೊಳ್ಳದೆ ನೀವೆಲ್ಲ ಕೇಳಿಸ್ಕೊಳ್ಳಿ. ಹರಿಣಿ, ನಿನ್ ಧೈರ್ಯವಾಗಿ ಹೇಳು. ನನ್ ಕನ್ಸಲ್ಲೂ ಕಂಡಿರ್ಲಿಲ್ಲ ನಾನ್ ನಮ್ದವರಿಂದ ಹೀಗಾಗತ್ತೆ ಅಂತ. ಅಂದ್ರೆ ಏನ್ ಹೇಳ್ತಿದ್ಯಾ ಹರಿಣಿ? ನಾನು ನಿನ್ ನಂಬಿಕೆ ದ್ರೋಹ ಮಾಡ್ದೆ ಅಂತನಾ? ಏನಮ್ಮ ಹರಿಣಿ, ನನ್ ಮಗ ಎಂತವನು ಅಂತ ನನಗ್ ಗೊತ್ತಿಲ್ವಾ? ಅವನ್ ಬಗ್ಗೆ ಈ ತರ ಯಾಕೆ ಮಾತಾಡ್ತಾ ಇದೀಯ ಹರಿಣಿ? ಏನೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಕೂತು ಮಾತಾಡ್ಬೋದಿತ್ತು. ಅದನ್ ಬಿಟ್ಟು ನಿಶ್ಚಿತಾರ್ಥನೆ ಕ್ಯಾನ್ಸಲ್ ಅಂದ್ರೆ ಇದು ನಮ್ಮನೆ ಮಾನ ಮರ್ಯಾದೆ ಪ್ರಶ್ನೆ. ನಿನಗೆ ಅದರ ಅರಿವಿದೆ ಅಂದ್ಕೋತೀನಿ. ಕ್ಷಮಿಸಿ ಅಮ್ಮ, ಈ ಮನೆಗೆ ಆದಷ್ಟು ಬೇಗ ಸೇರ್ಕೋಬೇಕು ಅಂತಿದ್ದೋಳೆ ನಾನು. ಅಂತ ನಾನೇ ಬಲವಾದ ಕಾರಣ ಇಲ್ಲದೆ ಎಂಗೇಜ್ಮೆಂಟ್ ಮುರಿಯೋ ನಿರ್ಧಾರ ತಗೋತೀನ. ಸೊಸೆಯಾಗಿ ಬಂದು 11 ವರ್ಷ ಆಯ್ತು. ಎಲ್ರು ಎಷ್ಟು ಅನ್ಯೂನ್ಯವಾಗಿದ್ದೀವಿ. ಅಂತದ್ರಲ್ಲಿ ನೀನ್ ಹೇಗ್ ಹೇಳ್ತಿದ್ಯಲ್ಲ? ಅಲ್ಲ, ಅದಕ್ಕೆ ಕಾರಣ ಏನು ಹರಿಣಿ? ಯಾಕ್ ಹರಿಣಿ, ಯಾಕ್ ಹೀಗ ಆಡ್ತಾ ಇದ್ದೀರಾ? ನಾನ್ ನಂಬಿಕೆ ಕಳ್ಕೊಳ್ಳೋಂಥದ್ ಏನ್ ಮಾಡಿದೀನಿ? ನನ್ ಮೇಲೆ ಇದ್ ನಂಬಿಕೆ ಇದ್ದಕ್ಕಿದ್ದಾಗ ಯಾಕೆ ಹೋಯ್ತು? ಈ ದಿನ ನನ್ನ ಜೀವನದಲ್ಲಿ ಬರಬಾರ್ದಿತ್ತು. ನಾನ್ ಪ್ರೀತಿಸಿದ ವ್ಯಕ್ತಿನೇ ನನಗ್ ಮೋಸ ಮಾಡ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನ ಪೂರ್ತಿಯಾಗಿ ನಂಬಿದ್ದೆ ಅರ್ಜುನ್, ಸರಿಯಾದ ಪಾಠ ಕಲಿಸ್ಬಿಟ್ರಿ. ಸರಿಯಾದ ಪಾಠ ಕಲಿಸ್ಬಿಟ್ರಿ. ಇನ್ನು ನಾನು ಯಾರನ್ನು ನಂಬಲೇಬಾರ್ದು. ಆ ತರ ಮಾಡ್ಬಿಟ್ರಿ ನನ್ನ. ದಯವಿಟ್ಟು ದಯವಿಟ್ಟು ಇನ್ಯಾ ಹುಡುಗಿ ಬಾಳಲ್ಲೂ ಈ ತರ ಆಟ ಆಡ್ಬೇಡಿ. ಆಟ ಆಡ್ಬೇಡಿ. ಹೇಳು ಹರಿಣಿ, ನಿನಗೆ ಕೇಳ್ತಿರೋದು ಏನಾಯ್ತು? ಈ ಫೋಟೋಸ್ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ನಿಂತ್ಕೋ ಹರಿಣಿ, ನಿಂತ್ಕೊಳ್ಳಿ ಹರಿಣಿ. ಹರಿಣಿ ನಿಂತ್ಕೊಳ್ಳಿ, ನನ್ ಮಾತು ಕೇಳಿ ಹರಿಣಿ. ನಿಂತ್ಕೊಳ್ಳಿ ಹರಿಣಿ, ನಿಂತ್ಕೊಳ್ಳಿ ಹರಿಣಿ. ಹರಿಣಿ,
ಏನಾಗಿದೆ ನಿಮ್ಗೆಲ್ಲ? ಯಾಕಾಗಿ ನೋಡ್ತಾ ಇದ್ದೀರಾ? ಅಂಥದ್ದೇನಿದೆ ಆ ಫೋಟೋದಲ್ಲಿ? ತಂಗಿ ನನ್ಗೆ ಹೇಳಿಲ್ಲ, ನಿನ್ಗೆ ಹೇಳ್ತಾನ? ದೊಡ್ಡ ಗಂಡ ಅಂತ ಬಂತಲ್ಲಪ್ಪ, ಹೆಂಗಪ್ಪ ನಿಭಾಯಿಸೋದು ಇದನ್ನ? ಸ್ವಲ್ಪ ಎಲ್ಲರೂ ಸುಮ್ಮನೆ ಇರ್ತೀರಾ? ನಿಂತ್ಕೋ. ನೀನ್ ದೇವಸ್ಥಾನದಲ್ಲಿ ನನ್ನ ಹತ್ರ ಮಾತಾಡಿದಾಗ ಹರಿಣಿಯನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದೆ, ಈಗೇನಿದಲ್ಲ ನನಗೆ ಉತ್ತರ ಕೊಡಬೇಕು ಅಂತ ಅನ್ನಿಸ್ಲಿಲ್ವಾ? ನೀವು ಇದನ್ನೆಲ್ಲ ನಂಬ್ತೀರಾಜಿ? ನೀವು ಇದನ್ನೆಲ್ಲ ನಂಬ್ತೀರಾ ಅಂದ್ರೆ ನಾನು ನಿಮ್ಮನ್ನ ಎಲ್ಲರ ತರ ಅನ್ಕೋತೀನಿ ಅಷ್ಟೇ. ಈ ಫೋಟೋಗಳು ಇಲ್ಲಿಗೆ ಈ ಕ್ಷಣಕ್ಕೆ ಹೇಗ್ ಬಂತು ಅಂತ ಅರ್ಥ ಆಗ್ತಿಲ್ಲ ಅಜ್ಜಿ. ಅದು ಹೇಗ್ ಬಂತು, ಯಾವಾಗ ಬಂತು ಅದನ್ನ ನಾನು ಕೇಳ್ತಾ ಇಲ್ಲ. ಆ ಫೋಟೋಗಳಲ್ಲಿರೋ ಸತ್ಯ ಅದನ್ನ ನಾನು ಪ್ರಶ್ನೆ ಮಾಡ್ತಾ ಇರೋದು. ಅಜ್ಜಿ, ಈ ಫೋಟೋಗಳು ಈ ತರ ಇರಲಿಲ್ಲ. ಯಾವಾಗಲೂ ಕಾಲೇಜಲ್ಲಿ ತೆಗೆಸಿದ ಫೋಟೋಗಳು. ನಾನು ಇವಳು ಫ್ರೆಂಡ್ಸ್ ಅಷ್ಟೇ. ಯಾವತ್ತೋ ಕಾಲೇಜಲ್ಲಿ ತೆಗೆಸಿದ ಫೋಟೋಗಳು ಇವತ್ತು ಈ ರೀತಿ ಈ ರೂಪದಲ್ಲಿ ಇಲ್ಲಿ ಬಂದಿದೆ ಅಂದ್ರೆ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ನಿನಗೂ ಅವಳಿಗೂ ಆ ಫೋಟೋದಲ್ಲಿ ಇರೋಷ್ಟು ಸಲಿಗೆ ಇಲ್ಲ ಅಂತನಾ? ಖಂಡಿತವಾಗ್ಲೂ ಇಲ್ಲ ಅಜ್ಜಿ. ನಿಜ ಹೇಳ್ತಾ ಇದೀಯಾ? ನಿನ್ ಮೇಲೆ ನಾನೇ ಹೇಳ್ತಾ ಇದ್ದೀನಿ ಅಜ್ಜಿ, ನನಗೂ ಆ ಫೋಟೋದಲ್ಲಿ ಇರೋಳಗೂ ಯಾವುದೇ ರೀತಿ ಅಹಿತಕರ ಸಂಬಂಧ ಇಲ್ಲ. ಪ್ರೀತಿ ಗೀತೆ ಅಂತೂ ಮೊದಲೇ ಇಲ್ಲ ಅಜ್ಜಿ. ಪ್ಲೀಸ್ ಅಜ್ಜಿ, ನನಗೆ ಎರಡು ದಿನ ಟೈಮ್ ಕೊಟ್ಟರೆ ಆ ಫೋಟೋದ ಹಿಂದೆ ಇರೋ ಸತ್ಯ ಏನು ಅಂತ ಎಲ್ಲರ ಮುಂದೆ ತಂದಿಡ್ತೀನಿ. ನೋಡಿ ಅಜ್ಜಿ, ಮನೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹರಿಣಿನ ಮದುವೆ ಆಗೋದು ಎಲ್ರಿಗಿಂತ ನನಗೆ ಮುಖ್ಯ. ನನಗಾಗಿರೋ ತೊಂದರೆ ಇವ್ರು ಯಾರಿಗೂ ಅರ್ಥ ಆಗಲ್ಲ. ಪ್ಲೀಸ್ ನೀವಾದರೂ ಅರ್ಥ ಮಾಡ್ಕೊಳ್ಳಿ. ಯಾವಾಗ ನೀನು ನನ್ನ ಮೇಲೆ ಆಣೆ ಇಟ್ಟಿಯೋ ಆ ಕ್ಷಣದಿಂದಾನೇ ನಾನು ನಿನ್ನನ್ನು ನಂಬಿದೆ. ಆದರೆ ಹರಿಣಿಗೆ
ಈ ಆಣೆ ಪ್ರಮಾಣ ಸಲ್ಲಲ್ಲ. ಎಂಥ ಹುಡುಗಿ ಆದರೂ ಇದನ್ನು ಸಹಿಸಲ್ಲ. ಎರಡು ದಿನ, ಎರಡೇ ಎರಡು ದಿನ ಟೈಮ್ ಕೊಡಿ. ಸತ್ಯ ಏನು ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಪ್ಲೀಸ್ ಅಜ್ಜಿ, ಪ್ಲೀಸ್ ಅಜ್ಜಿ, ಪ್ಲೀಸ್. ನಾನು ನಿನಗೆ ಎರಡು ದಿವಸ ಟೈಮ್ ಕೊಡ್ತೀನಿ. ನೀನು ಹೇಳಿದ್ದೆ ನಿಜ ಅಂತ ನಿರೂಪಿಸಿ ತೋರಿಸು. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಸತ್ಯ ಏನು ಅನ್ನೋದನ್ನು ಎಲ್ಲರಿಗೂ ಪ್ರೂವ್ ಮಾಡ್ತೀನಿ. ಆದ್ರೆ ಎರಡು ದಿನದಲ್ಲಿ ಅರ್ಜುನಂದು ತಪ್ಪಿಲ್ಲ ಅಂತ ಗೊತ್ತಾದ್ರೆ ಮತ್ತೆ ನಿಶ್ಚಿತಾರ್ಥ. ಪ್ರಾಣ ಹೋಗ್ತಿದ್ರು ದುಡ್ಡೊಂದೇ ನಾನು ನಿನ್ನ ಕಣ್ಣು ಮುಂದೆ ಕಾಣ್ತಿರೋದು ವೈಫು. ಮಗನ ಭವಿಷ್ಯ ಮಣ್ಣು ಪಾಲಾದ್ರೂ ನೀನು ಶ್ರೀಮಂತಳಾಗಿ ಸಾಯ್ಬೇಕು ಅನ್ನೋದು ನಿನ್ನ ಆಸೆ ಅಲ್ವಾ? ರೇ ಬ್ರಾಕೆಟ್ ಒಳಗಿನ ಮಾತು. ರಾಜು ಹಾಗೆ ಹೇಳ್ಬೇಡ. ನಾಗಮಣಿ, ನಂದು ಒಂದೇ ನಾಲಿಗೆ ಒಂದೇ ಮಾತು. ಕಾಲಕ್ಕೆ ತಕ್ಕ ಹಾಗೆ ಬಣ್ಣ ಬದಲಾಯಿಸೋಕೆ ನಾನೇನು ಊಸರವಳ್ಳಿ ಅಲ್ಲ. ರಾಜು, ನಿನ್ನ ಮಗ ಹೇಳಿದ್ದೆ ಸರಿ ಅಂತ ಹರಣಿಗೆ ಮನದಟ್ಟಾಗಿ ಒಪ್ಪಿದ್ರೆ ನಿಶ್ಚಿತಾರ್ಥನೂ ನಡೆಯುತ್ತೆ, ಮದುವೆನೂ ಆಗುತ್ತೆ, ವಿಲ್ ಕೂಡ ಎಲ್ರಿಗೂ ಸೇರುತ್ತೆ. ಫೋಟೋಗಳನ್ನ ಯಾರು ತೆಗ್ದಿರ್ಬೋದು? ಛೇ, ಏನೋ ಇದು, ಏನ್ ನಡೀತಿದೆ? ಯಾರು ಆ ಫೋಟೋದಲ್ಲಿರೋ ಹುಡುಗಿ? ಅರ್ಜುನ್, ನಿನಗೆ ಕೇಳ್ತಿರೋದು ಕೇಳಿದ ಕೂತ್ರ ಕೊಡು, ಯಾರ ಹುಡುಗಿ? ಅಮ್ಮ, ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಅರ್ಜುನ್, ಮಾಡೋದ್ ಮಾಡಿ ನನ್ ಮೇಲೆ ಕೂಗಾಡ್ತಿದ್ಯಾ? ಯಾವಳಾದ್ರೂ ನಿನ್ ಜೀವನದಲ್ಲಿ ಇದ್ದಾಳೇನೋ ಅಂತ ಅವತ್ತು ಕೇಳಿದಾಗ ಯಾಕೋ ಹೇಳಿಲ್ಲ, ಹರಿಣಿನೇ ಮದ್ವೆ ಆಗ್ತೀನಿ ಅಂದೆ. ಇವತ್ತು
ಆ ಜುಜುಬಿ ಹರಿಣಿ ಎಲ್ರು ಮುಂದೆ ನನ್ ಮಾನ ಹರಾಜಾಕಿ ಹೋದ್ಲಲ್ಲ, ಯಾರೋ ಯಾರೋ ಹುಡುಗಿ. ಅಮ್ಮ ಸ್ವಲ್ಪ ಸುಮ್ಮನಿರು, ಈ ಮದುವೆ ನಿನಗಿಂತ ನನಗ್ ಮುಖ್ಯ. ಏನೋ ಏನ್ ಹೇಳ್ತಾ ಇದೀಯಾ? ಈ ಮದುವೆ ಆಗೋದ್ರಿಂದ ನಾನ್ ಅಂದ್ಕೊಂಡಿದ್ದನ್ನ ಸಾಧಿಸಕ್ ಆಗತ್ತೆ, ಅದು ನಿಜ. ಆದ್ರೆ ನಿನಗ್ಯಾಕೋ ಈ ಮದ್ವೆ ಅಷ್ಟು ಮುಖ್ಯ? ಕೆಳಗಡೆನೂ ಎಲ್ರ ಮುಂದೆ ಇದೇ ಮಾತು ಹೇಳ್ದೆ ಅಲ್ವಾ? ಅಲ್ವಾ ಅರ್ಜುನ್, ಮನಸ್ಸು ಮಾಡಿದ್ರೆ ಇಂಥ ಸಾವಿರ ಹುಡುಗಿರು ಬಂದು ನಿನ್ನ ಮಡಿಲಲ್ಲಿ ಬೀಳ್ತಾರಲ್ವೇನು? ಬಾವಾ ಸ್ವಲ್ಪ ಸುಮ್ಮನೆ ಇರಿ. ನನಗೆ ತಲೆ ಕೆಟ್ಟರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅತ್ತಮ್ಮ ಏಯ್, ಇವರು ನಿನ್ ಭಾವ, ಸ್ವಲ್ಪ ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡು. ನಿಮ್ಮಜ್ಜಿ ಎರಡ್ ದಿನ ಟೈಮ್ ಕೊಟ್ಟು ಎಲ್ಲ ಸರಿ ಮಾಡ್ಕೊಳ್ಳಿ ಅಂತ ಹೇಳೋದ್ರು. ಆಸ್ತಿ ಕೈ ತಪ್ಪಿದ್ರೆ ಮಗ ಅಂತಾನು ನೋಡಲ್ಲ, ಕುತ್ತಿಗೆ ಹಿಸ್ಕ್ ಬಿಡ್ತೀನಿ. ಈ ಮದುವೆ ಆಗ್ಲಿಲ್ಲ ಅಂದ್ರೆ ನೀನು ಕತ್ತಿಸ್ಕಿ ಸಾಯಿಸೋದಲ್ಲ, ನಾನೇ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ. ಅರ್ಜುನ್, ನೀನು ದುಡ್ಡಿಗೆ ಆಸೆ ಬಿದ್ದು ಈ ಮದುವೆ ಆಗ್ಲಿ ಅಂತ ಇದ್ಯಾ? ಆದ್ರೆ ನಾನು ಓಹೋ, ಅಷ್ಟೊಂದು ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದೇನಪ್ಪ ಹರಿಣಿನ? ಏನಪ್ಪ ಮತ್ತೆ ಇನ್ನೊಂದು ಹುಡುಗಿ ಜೊತೆ ಕುಚಿ ಕುಚಿ ಏನಕ್ಕಪ್ಪ ಬೇಕಿತ್ತು? ಸರಿ ಬಿಡು, ಪ್ರಾಯ ಹಂಗಿದೆ, ಮನಸ್ಸು ಹೇಳ್ದಂಗೆ ಕೇಳಲ್ಲ. ಆದ್ರೆ ಫೋಟೋನು ಯಾಕಪ್ಪ ಎಲ್ರಿಗೂ ಕಾಣಿಸೋಂಗೆ ಇಟ್ಟೆ ಪುಣ್ಯಾತ್ಮ? ಆ ಹಳೆ ಫೋಟೋಗಳನ್ನ ನಾನು ಆಲ್ಬಮ್ ಅಲ್ಲಿ ನೀಟಾಗಿ ಎತ್ತಿಟ್ಟಿದ್ದೆ. ಆದ್ರೆ ಅದು ಹೇಗೆ ಹೊರಗಡೆ ಬಂತು ಅಂತ ನನಗೂ ಗೊತ್ತಿಲ್ಲ. ಅಂದ್ರೆ ನಿನ್ ಕಾಲೇಜಲ್ಲಿ ಇದ್ದಾಗ ಅವಳನ್ನ ಪ್ರೀತಿಸ್ತಾ ಇದ್ಯಾ? ಅಮ್ಮ, ಅವಳ ಹೆಸರು ವಿನೀತಾ ಅಂತ. ಅವಳನ್ನ ನಾನು ಯಾವತ್ತೂ ಪ್ರೀತಿಸೇ ಇಲ್ಲ. ಮತ್ತೆ ಕುಚ್ಚಿ ಕುಚ್ಚಿ ತರನೇ ಇತ್ತಲ್ಲಪ್ಪ ಫೋಟೋ ಒಳಗೆ ನಿನ್ನ ಮತ್ತೆ ಅವಳ ಸಲುಗೆ. ಬಾವ ಅವಳು ನನ್ನ ಫ್ರೆಂಡು ಅಷ್ಟೇ. ಅಯ್ಯೋ ಅತ್ತಮ್ಮ, ಈ ಟೈಮ್ ಬಾಂಬ್ ಫಿಕ್ಸ್ ಆಗಿದ್ದು ಗೊತ್ತೇ ಆಗಿಲ್ವಲ್ಲ ಅತ್ತಮ್ಮ. ಎರಡೇ ಸ್ಟೆಪ್ಪು, ತುಂಬಾ ಖುಷಿ ಆಗಿದೆ. ಎಂಗೇಜ್ಮೆಂಟು, ನೆಕ್ಸ್ಟ್ ಮದುವೆ, ಆಸ್ತಿ ಎಲ್ಲ ಶೇರ್ ಆಗುತ್ತೆ, ಖುಷಿ ಆಗಿದ್ನಲ್ಲ ಅತ್ತಮ್ಮ. ಅಷ್ಟರಲ್ಲಿ ಬಾಂಬಿಟ್ಟು ಬಾಯ್ತು. ಮೊದ್ಲೇ ಬಫುಂಗಳ ತರ ಆ ಹರಿಣಿ ಮುಂದೆ ನಾಟಕ ಮಾಡಕ್ಕೆ ಹಿಂಸೆ ಆಗ್ತಿತ್ತು. ಅಂಥದ್ರಲ್ಲಿ ಇವತ್ತು ಈ ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಮಾನ ಹೊರಟೋಯ್ತು. ಅಲ್ಲಿ ಅಂದ್ರೆ ನನ್ನ ಮಾನ ಹೊರಟೋಯ್ತು. ಆಸ್ತಿ ಒಂದ್ ಕಡೆ ಆದ್ರೆ ಆ ಜುಜುಬಿ ಹರಿಣಿ ಎಂಗೇಜ್ಮೆಂಟ್ ಮುರಿದು ಹಾಕಿದ ಕೋಪ ನೋವು ಸಂಕಟ ಇನ್ನೊಂದ್ ಕಡೆ. ಇವನ್ ನನ್ನ ಮಗ ಅಲ್ದೆ ಇದ್ರೆ ಇವತ್ತು ಇವನನ್ನ ಅತ್ತೆಮ್ಮ ನೀನ್ ಮಾಡಿ ತಪ್ಪು ಅಂತ ಹೇಳ್ತಿಲ್ಲ ಅರ್ಜುನ, ಆದ್ರೆ ಆ ಫೋಟೋ ಸೀಕ್ರೆಟ್ನ ಅಷ್ಟು ಓಪನ್ ಆಗಿ ಇಡಬಾರ್ದಿತ್ತು ಅಷ್ಟೇ. ನನ್ನ ಫೋಟೋಗಳನ್ನ ನನ್ನ ಆಲ್ಬಮ್ ಇಂದ ಯಾರೋ ತೆಗ್ದಿದ್ದಾರೆ, ಅದನ್ನ ಬದಲಾಯಿಸಿ ಹರಿಣಿ ಕೈಗೆ ಸಿಗೋ ಹಾಗೆ ಮಾಡಿದ್ದಾರೆ. ಆ ಫೋಟೋದಲ್ಲಿ ವಿನೀತನ್ ಜೊತೆ ಹಾಗಿರ್ಲೇ ಇಲ್ಲ ನಾನು, ಏನೋ ವ್ಯತ್ಯಾಸ ಆಗಿದೆ.